ಇದೂ ಏಳುಗೆಹಳ್ಳಿಯ ಶರಣೆ ಮುದ್ದಮ್ಮನವರ ಕ್ಷೇತ್ರದ ಮಹತ್ವ. ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ಶಿವಸನ್ನಿಧಿ ಇದೆ. ಸುಮಾರು 300 ವರ್ಷಗಳ ಇತಿಹಾಸ ಹೊಂದಿರತಕ್ಕಂತ ಆ ಶಿವಸನ್ನಿಧಿ ಕೂಡ ಬಹಳ ವಿಶೇಷವಾಗಿದೆ. ಬನ್ನಿ ಆ ಶಿವ ದರ್ಶನವನ್ನು ಕೂಡ ಮಾಡಿಸ್ತೀನಿ. ನಾನಾಗಲೇ ನಿಮಗೆ 300 ವರ್ಷಗಳ ಇತಿಹಾಸ ಇರೋ ಈಶ್ವರ ದೇವಸ್ಥಾನವನ್ನು ತೋರಿಸ್ತೀನಿ. ಈಗ ಆ ಸ್ಥಳಕ್ಕೆ ಬಂದಿದ್ದೀನಿ. ಇದನ್ನು ಕೋಡಿಹಳ್ಳಿ ಅಂತ ಕರೀತಾರೆ. ದೇವಸ್ಥಾನ ಬಹಳ ಚಿಕ್ಕದಾದರೂ ಬಹಳ ಮಹತ್ವ ಇರತಕ್ಕಂಥ ದೇವಸ್ಥಾನ. ಬನ್ನಿ ಆ ದೇವರ ದರ್ಶನವನ್ನು ಮಾಡಿ. ಈ ದೇವಸ್ಥಾನವನ್ನು ಚೋಳ ಮಹಾರಾಜರ ಕಾಲದಲ್ಲಿ ಕಟ್ಟಲಾಗಿತ್ತು ಅನ್ನುವಂಥ ಮಾತಿದೆ. ಇಲ್ಲಿ ನೆಲೆಸಿರುವಾತ ಸೋಮಶೇಖರ. ಸೋಮ ಅಂದರೆ ಚಂದ್ರ ಅಂತ ಅರ್ಥ. ಚಂದ್ರನಿಗೆ ಈಶ್ವರನ ಅನುಗ್ರಹವಾಗಿತ್ತು. ಹಾಗಾಗಿ ಈಶ್ವರನಿಗೆ ಸೋಮಶೇಖರ ಅನ್ನುವಂಥ ಹೆಸರು ಬಂತು. ಆ ಸೋಮಶೇಖರನ ಸ್ಥಾಪನೆ ಈ ಗರ್ಭಗುಡಿಯಲ್ಲಿದೆ. ಬನ್ನಿ ಆ ಸೋಮನಾಥನ ದರ್ಶನವನ್ನು ಮಾಡೋಣ. ಭಕ್ತಿಗೆ ಮಾತ್ರವೇ ಕರಗುವ ದೈವ, ಕರೆದ ಕ್ಷಣದಲ್ಲೇ ಬಂದೊದಗುವ ಭಕ್ತ ಕರುಣಾಸಾಗರ ಪರಶಿವ. ಆ ದಿವ್ಯ ಚೇತನಕ್ಕೆ ಸಮರ್ಪಿಸುವ ಪೂಜೆಗಳೇ ವಿಶಿಷ್ಟ. ಹರ ಹರ ಶಂಭೋ ಶಿವ ಶಿವ ಶಂಭೋ, ಹರ ಹರ ಶಂಭೋ ಶಿವ ಶಿವೋ ಶಂಭೋ, ಹರ ಹರ ಶಂಭೋ ಶಿವ ಶಿವೋ ಶಂಭೋ, ಹರ ಹರ ಶಂಭೋ ಶಿವ ಶಿವೋ ಶಂಭೋ. ಶಿವಾ ಮುನಿಗಣ ವಿನುತ ಶಿವಾ, ಅಜಹರಿ ನಮಿತ ಶಿವಾ ಮುನಿಗಣ ವಿನುತ ಶಿವಾ, ಹಿಮಗಿರಿ ನಿಲಯ ಶಿವಾ ಹಿಮಗಿರಿ ನಿಲಯ ಶಿವಾ, ಹೃದಯ ಶಿವಾ ಮಹಿಮಾ ಹೃದಯ ಶಿವಾ, ಶರಣು ಪರಮ ಶಿವಾ. ಇದು ಸೋಮೇಶ್ವರ ದೇವಸ್ಥಾನ. ಇದು 700-800 ವರ್ಷದಿಂದ ಬಂದು ಚೋಳರ ಕಾಲದ್ದು. 700-800 ವರ್ಷದಿಂದ ನಾವು ಪೂಜೆ ಮಾಡ್ಕೊಂಡ್ಬರ್ತಾ ಇದ್ದೀವಿ. ನಾವು ಸೋಮವಾರ ಶುಕ್ರವಾರ ಅಭಿಷೇಕ ನಡೆಯುತ್ತೆ. ಆಮೇಲೆ ಶಿವರಾತ್ರಿ ಮತ್ತು ಕಾಡೆ ಕಾರ್ತಿಕ ಸೋಮವಾರದಲ್ಲಿ ಪುರ ಮಾಡ್ತೀವಿ. ಜೋರಾಗಿ ಜಾತ್ರೆ ನಡೆಯುತ್ತೆ. ಸುತ್ತಮುತ್ತ ಹಳ್ಳಿ ಸುಮಾರು ಹಳ್ಳಿಗಳಿದೆ, ಎಲ್ಲ ಕಡೆಯಿಂದನೂ ಇಲ್ಲಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಈಶ್ವರನ ದೇವಸ್ಥಾನ ನಮ್ಮ ಕನಕಪುರ ತಾಲೂಕಲ್ಲಿ ಇದೇ ಇರೋದು. ಇದು ಬಿಟ್ಟರೆ ಇನ್ನೆಲ್ಲೂ ಇಲ್ಲ. ಪ್ರಣವಾಕಾರ ಶಿವ ಪ್ರಣವಾಧಾರ ಶಿವ. ಪರಶಿವನ ಪಕ್ಕದಲ್ಲೇ ತಾಯಿ ಪಾರ್ವತಿ ನೆಲೆಸಿದ್ದಾಳೆ. ಗೌರಿ ನಮೋ ದೇವಿ ಗೌರಿ ನಮೋ ಶ್ರೀಮಂಗಳ
ಗ್ರಾಮದಲ್ಲಿ ವಾಸ ಮಾಡ್ತಿದ್ದೀವಿ ಇಲ್ಲಿ ನಾವು ಸ್ನೇಹಿತರೆಲ್ಲ ಸೇರಿ ಪ್ರತಿ ಮಂಗಳವಾರನು ಅಭಿಷೇಕ ಮಾಡಕ್ಕೆ ಬರ್ತಾ ಇದ್ವಿ 16 ಮಂಗಳವಾರ ಮಾಡಣ ಅಂತ ಅಂದ್ಬಿಟ್ಟು ಕ್ಷೀರಾಭಿಷೇಕ ಮಾಡಸಣ ಅಂತ ಎಲ್ಲ ಮಾತಾಡ್ಕೊಂಡು ಬರ್ತಾ ಇದ್ವಿ ಅಭಿಷೇಕ ಮಾಡುವಾಗ ಒಂದು 10 12 ವಾರ ಆದ್ಮೇಲೆ ನಮಗೆ ಒಂದು ಅನುಭವ ಆಯಿತು ಅಭಿಷೇಕ ಮಾಡಿಬಿಟ್ಟು ಮಂಗಳಾರತಿ ಮಾಡ್ತಾ ಇದ್ದಾಗ ಮಹಾತಾಯಿ ಕಣ್ಣಲ್ಲಿ ಆನಂದ ಬಾಷ್ಪ ಬಂತು ಅದು ನಮಗೆ ಯಾಕೆ ಅಳ್ತಾ ಇದ್ದಾಳೆ ಮಹಾತಾಯಿ ಅನ್ನೋ ಭಾವನೆ ಬಂತೇ ವಿನಃ ಅದು ಆನಂದ ಬಾಷ್ಪ ಅಂತ ಗೊತ್ತಾಗಿಲ್ಲ ಆಮೇಲೆ ನಮಗೆ ಅದು ರೆಕಗ್ನೈಸ್ ಆಯಿತು ಶಿವ ಶರಣರಲ್ಲೇ ಒಂದು ದೈವಿ ಶಕ್ತಿ ಇದೆ ಆ ಶಕ್ತಿಯೇ ಭಕ್ತರನ್ನ ಪರಿಯುತ್ತಿದೆ ಅನ್ನೋದು ಇಲ್ಲಿನ ಭಕ್ತರ ನಂಬಿಕೆ ಗೌರಿ ನಮೋ ದೇವಿ ಗೌರಿ ನಮೋ ಶ್ರೀ ಮಂಗಳಾಂಗಿ ಗೌರಿ ನಮೋ ಓಂಕಾರಿಣಿ ದೇವಿ ಶ್ರೀಂಕಾರಿಣಿ ದೇವಿ ಓಂಕಾರಿಣಿ ದೇವಿ ಶ್ರೀಂಕಾರಿಣಿ ದೇವಿ ಶಿವ 7-8 ವರ್ಷದ ಹುಡುಗ ಆಗಿದ್ದಾಗ ದೇವಸ್ಥಾನಕ್ಕೆ ಬರ್ತಾ ಇದೆ ಇದರಲ್ಲಿ ದೊಡ್ಡವರು ಅಂತ ಅಣ್ಣೆ ಒಬ್ಬರಿದ್ದರು ಅವರು ಅಭಿಷೇಕ ಮಾಡಬೇಕಾದ್ರೆ ಆ ದೇವರ ಮೇಲೆ ಅವು ಬಂದು ಆಡ್ತಿರೋದು ಆವಾಗ ಅವ್ರು ಬಂದು ಪಕ್ಕ ಜರಿಗೋ ಅಭಿಷೇಕ ಮಾಡಬೇಕು ಅಂದಾಗ ಅದು ಪಕ್ಕ ಹಾವು ಹೋಗೋದು ಅವ್ರು ಆಮೇಲೆ ಅಭಿಷೇಕ ಮಾಡೋರು ಅದು ಸುಮಾರು ಆವಾಗ ನನಗೆ 10-12 ವರ್ಷ ವಯಸ್ಸು ಒಂದು ಕವಚ ಮಾಡಿಸ್ಕೊಡ್ತೀವಿ ನಮಗೊಂದು ಅಂದದ ದಾರಿ ಮಾಡಿ ಉಡೋಕ್ಕೆ ಬಟ್ಟೆ ಇಲ್ಲ ಒಂದು ಮಾಡಿಕೊಟ್ರೆ ಅಂತ ಅರಿಸ್ಕೊಂಡೆ ಅರಿಸ್ಕೊಂಡು ಸುಮಾರು ಆವಾಗ ಲಾಟ್ರಿ ಮಾಡೋಕ್ಕೆ ಪ್ರಾರಂಭ ಮಾಡಿದೆ ಆವಾಗ ಒಂದು ತಿಂಗಳಲ್ಲೇ ನನಗೆ 5 ಲಕ್ಷ ರೂಪಾಯಿ ಅನ್ಸೋರ್ಡ್ ಆಯಿತು ಆವಾಗ ಒಂದು ಮುಕುಡ ಮಾಡಿಸ್ಕೊಟ್ಟೆ ಈ ದೇವ್ರಿಗೆ ಮುಕುಡ ಮಾಡಿಸ್ಕೊಟ್ಟಾಗ ಅಲ್ಲಿಂದ ಈಚೆಗೆ ನನಗೆ ಲಾಟ್ರಿಗಳು ಜಾಸ್ತಿ ಹೊಡೆಯೋ ಶುರು ಆಗ್ತು ನನಗೆ ಸುಮಾರು ಒಂದು 40-50 ಲಕ್ಷ ಗಂಟಲು ಲಾಟ್ರಿ ಹೊಡೆದಿದೆ ಹೊಡೆದ್ರೂ ಅಂದರೆ ಈಗೇನು ಅಷ್ಟಾಗಿ ಮಡಿಕೊಂಡಿಲ್ಲ ಖರ್ಚು ಮಾಡಿದ್ದೀನಿ ನನಗೆ ಈ ದೇವ್ರನ್ನ ಬಂದು ಕೇಳ್ಕೊಂಡ್ಮೇಲೆ ಸುಮಾರು 40-50 ಲಕ್ಷ ಲಾಟ್ರಿ ಹೊಡೆದಿದೆ ನಾನು ಆವಾಗಿಂದ ಈ ದೇವ್ರನ್ನ ನಂಬಿ ಆವಾಗಿಂದ ವರ್ಷಕ್ಕೊಂದ್ಸರಿ ಅಭಿಷೇಕ ಮಾಡಿಸೋದು ಅದು ಇದು ಮಾಡಿಸ್ತೀನಿ ಇದು ಭಕ್ತರ ಭಾವಾತೀತದ ಮಾತು ಇಲ್ಲಿಗೆ ಬಂದ ಭಕ್ತರಿಗೆ ಸನ್ನಿಧಿಯಲ್ಲಿ ಯಾವುದೋ ಒಂದು ದೈವಿ ತರಂಗ ಸ್ಪರ್ಶವಾಗುತ್ತದೆ ಭಗವಂತನಿಗೆ ಶರಣಾದ್ರೆ ಭಕ್ತನೇ ಭಗವಂತನಾಗ್ತಾನೆ ಅನ್ನೋದಕ್ಕೆ ಸಾಕ್ಷಿ ಈ ಮುದ್ಯಮ್ಮನ ದೇಗುಲ ಜೊತೆಗೆ ಶಿವನ ಸನ್ನಿಧಿಯಲ್ಲಿ ದರ್ಶನ ಬೇರೆ ಇದು ಈ ವಾರದ ಗುಡಿಯ ನೋಡಿನ ವಿಶೇಷತೆ ಮತ್ತೆ ಮುಂದಿನ ವಾರ ಇನ್ನೊಂದು ದೇಗುಲದಲ್ಲಿ ನಮ್ಮ ನಿಮ್ಮ ಭೇಟಿ ಅಲ್ಲಿವರೆಗೂ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ For hotel and travel bookings, contact 8088017888.